ಓಂ ಶಾಂತಿ ಮುರುಳಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚಿ ಮಧುರ ಮಕ್ಕಳೇ ನೀವು ಅಸುರಿ ಮತದಂತೆ ನಡೆದು ಬಿಕಾರಿಗಳಾಗಿದ್ದೀರಾ ಈಗ ಈಶ್ವರನ ಮತದಂತೆ ನಡೆಯಿರಿ ಆಗ ಸುಖಧಾಮಕ್ಕೆ ಹೋಗುತ್ತೀರಾ ಪ್ರಶ್ನೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಗ್ಗೆ ಯಾವ ಭರವಸೆಯನ್ನು ಇಟ್ಟುಕೊಳ್ಳಬೇಕು ಯಾವ ಭರವಸೆಯನ್ನು ಇಟ್ಟುಕೊಳ್ಳಬಾರದು ಉತ್ತರ ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ಈ ಭರವಸೆಯನ್ನು ಇಟ್ಟುಕೊಳ್ಳಬೇಕು ನಾವು ಪರಮಾತ್ಮ ತಂದೆಯ ಮೂಲಕ ಪವಿತ್ರರಾಗಿ ನಮ್ಮ ಮನೆಗೆ ಹೋಗುತ್ತೇವೆ ಮತ್ತು ನಮ್ಮ ರಾಜಧಾನಿಗೆ ಹೋಗುತ್ತೇವೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳೇ ಯಾರಿಗಾದರೂ ಕಾಯಿಲೆ ಬಂದರೆ ತಂದೆ ಆಶೀರ್ವಾದವನ್ನು ಮಾಡುತ್ತಾರೆ ಅನ್ನುವ ಭರವಸೆಯನ್ನು ನೀವು ನನ್ನಿಂದ ಇಟ್ಟುಕೊಳ್ಳಬೇಡಿ ಇಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತೇ ಇಲ್ಲ ನಾನು ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ಪತಿತರಿಂದ ಪಾವನ ಮಾಡಲು ಈಗ ನಿಮ್ಮಿಂದ ಯಾವುದೇ ವಿಕರ್ಮ ಆಗಬಾರದು ಅಂತಹ ಶ್ರೇಷ್ಠ ಕರ್ಮವನ್ನು ನಾನು ನಿಮಗೆ ಕಲಿಸುತ್ತೇನೆ ಗೀತೆ ಇಂದಲ್ಲ ನಾಳೆ ಈ ಮೋಡಗಳು ಚದುರಿ ಹೋಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಮಕ್ಕಳಿಗೆ ಗೊತ್ತಿದೆ ಈಗ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಯಾವಾಗ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇರುತ್ತೇವೆ ಆಗ ತಂದೆಯ ನೆನಪು ಇರುತ್ತದೆ ದೇಹಾಭಿಮಾನಕ್ಕೆ ವರ್ಷ ಆದರೆ ತಂದೆಯ ನೆನಪು ಇರುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಪ್ರಯಾಣಿಕ ಆಗಿ ಬಂದಿದ್ದಾರೆ ನೀವು ಕೂಡ ಪ್ರಯಾಣಿಕರಾಗಿಯೇ ಬಂದಿದ್ದೀರಾ ಈಗ ನೀವು ನಿಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದೀರಾ ಪರಮಾತ್ಮ ತಂದೆ ಮನೆಯ ನೆನಪನ್ನು ಮಾಡಿಸುತ್ತಿದ್ದಾರೆ ಪ್ರತಿದಿನ ತಂದೆ ಮನೆಯ ಬಗ್ಗೆ ತಿಳಿಸುತ್ತಿರುತ್ತಾರೆ ಎಲ್ಲಿಯವರೆಗೂ ನೀವು ಸತೋ ಪ್ರದಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ಹೇಳುತ್ತಿದ್ದಾರೆ ತಂದೆ ಮಕ್ಕಳಿಗೆ ಯಾವ ಶ್ರೀಮತವನ್ನು ನೀಡುತ್ತಿದ್ದಾರೋ ಸುಪುತ್ರ ಮಕ್ಕಳು ಆ ಶ್ರೀಮತದಂತೆ ನಡೆಯುತ್ತಾರೆ ಈ ಸಮಯದಲ್ಲಿ ಇಂತಹ ಒಳ್ಳೆಯ ಮತವನ್ನು ನೀಡುವಂತಹ ತಂದೆಯರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಆದ್ದರಿಂದ ಎಲ್ಲರೂ ಬಿಕಾರಿಗಳಾಗಿದ್ದಾರೆ ಶ್ರೀಮತವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದರೆ ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಕೆಲವು ಮಕ್ಕಳು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಇದು ಆಶ್ಚರ್ಯದ ಮಾತಾಗಿದೆ ಲೌಕಿಕ ತಂದೆಯ ಮತದಂತೆ ನಡೆಯುತ್ತಾರೆ ಅದು ಅಸುರಿ ಮತ ಆಗಿದೆ ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಅಸುರಿ ಮತದಂತೆ ನಡೆದು ಈ ರೀತಿ ಅದೋ ಗತಿಯನ್ನು ಹೊಂದಿದ್ದೀರಾ ಅಸುರಿ ಮತದಂತೆ ನಡೆದು ನಿಮ್ಮ ಗತಿ ಹೇಗಾಗಿದೆ ನೋಡಿ ಈಗ ಈಶ್ವರನ ಮತದಂತೆ ನಡೆಯುವುದರಿಂದ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಶಿವ ತಂದೆ ಬೇಹತ್ತಿನ ಆಸ್ತಿಯನ್ನು ನೀಡುತ್ತಾರೆ ಪ್ರತಿದಿನ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿ ಇರಬೇಕು ಆದರೆ ತಂದೆ ಎಲ್ಲರನ್ನು ಇಲ್ಲೇ ಮಧುಬನದಲ್ಲಿ ಕೂರಿಸಿಕೊಳ್ಳಲು ಸಾಧ್ಯ ಇಲ್ಲ ಮನೆಯಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕು ಈಗ ನಮ್ಮ ಪಾತ್ರ ಪೂರ್ಣ ಆಗುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಮನುಷ್ಯರು ಎಷ್ಟೊಂದು ತಪ್ಪನ್ನು ಮಾಡುತ್ತಿದ್ದಾರೆ ಮನುಷ್ಯರು ಎಷ್ಟೊಂದು ಮಾತನ್ನು ಮರೆತಿದ್ದಾರೆ ಹೇಳಲಾಗುತ್ತದೆ ತಮಗೆ ತಾವೇ ನಷ್ಟವನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಎಲ್ಲರೂ ತಮ್ಮ ಮನೆಯನ್ನೇ ಮರೆತಿದ್ದಾರೆ ತಮ್ಮ ರಾಜ್ಯವನ್ನೇ ಮರೆತಿದ್ದಾರೆ ಈಗ ತಂದೆ ಹೇಳುತ್ತಾರೆ ಮನೆಯನ್ನು ನೆನಪು ಮಾಡಿ ರಾಜ್ಯಧಾನಿಯನ್ನು ನೆನಪು ಮಾಡಿ ಎಂದು ಈಗ ನಮ್ಮ ಪಾತ್ರ ಪೂರ್ಣ ಆಗುತ್ತಾ ಇದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತನ್ನು ನೀವೇಕೆ ಮರೆಯುತ್ತೀರಾ ಈಗ ಮಕ್ಕಳಾದ ನೀವು ಹೇಳಬಹುದು ಪರಮಾತ್ಮ ತಂದೆ ನಾಟಕದ ಅನುಸಾರ ಬಂದು ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ ಈಗ ನೀವು ಮಕ್ಕಳು ತಂದೆಗೆ ಹೇಳುತ್ತೀರಾ ಬಾಬಾ ನಾಟಕದ ಅನುಸಾರ ನನ್ನ ಪಾತ್ರ ಈ ರೀತಿ ಇದೆ ನಾನು ಮನೆಯನ್ನು ಮರೆತು ಸಂಪೂರ್ಣ ಅಲೆದಾಡುತ್ತಿದ್ದೆ ಭಾರತವಾಸಿಗಳಾದ ನಾವು ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮವನ್ನು ಮರೆತು ದೈವಿ ಧರ್ಮ ಭ್ರಷ್ಟರು ದೈವಿ ಕರ್ಮ ಭ್ರಷ್ಟರು ಆಗಿಬಿಟ್ಟಿದ್ದೇವೆ ಈಗ ಪರಮಾತ್ಮ ತಂದೆ ಪುನಃ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ನೀವೀಗ ಶ್ರೇಷ್ಠ ಧರ್ಮದವರು ಆಗಬೇಕು ಮೊದಲು ನಿಮ್ಮ ಧರ್ಮ ಕೂಡ ಶ್ರೇಷ್ಠ ಇತ್ತು ನಿಮ್ಮ ಕರ್ಮ ಕೂಡ ಶ್ರೇಷ್ಠ ಇತ್ತು ಸತ್ಯಯುಗದಲ್ಲಿ ನೀವು ಯಾವ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮ ಅಕರ್ಮ ಆಗಿರುತ್ತದೆ ಕರ್ಮ ಅಕರ್ಮ ವಿಕರ್ಮದ ಗತಿಯ ಬಗ್ಗೆ ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ರಾವಣನ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿರುವುದೇ ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠ ಧರ್ಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಶ್ರೇಷ್ಠ ಕರ್ಮವನ್ನು ಮಾಡುವ ಆತ್ಮರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಯಾವುದೇ ಭ್ರಷ್ಟ ಕರ್ಮವನ್ನು ಮಾಡಿ ಯಾರಿಗೂ ದುಃಖವನ್ನು ನೀಡಬಾರದು ಈಶ್ವರನ ಮಕ್ಕಳು ಈಗ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು ಅಸುರಿ ಕರ್ಮವನ್ನು ಮಾಡುವುದು ಈಶ್ವರನ ಮಕ್ಕಳ ಕೆಲಸ ಅಲ್ಲ ಪರಮಾತ್ಮ ತಂದೆಯಿಂದ ಯಾವ ಆದೇಶ ಸಿಗುತ್ತದೆಯೋ ಅದರಂತೆ ನಡೆಯಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಶುದ್ಧ ಭೋಜನವನ್ನೇ ಸ್ವೀಕಾರ ಮಾಡಬೇಕು ಒಂದು ವೇಳೆ ಎಲ್ಲೂ ನಿಮಗೆ ಆಹಾರವೇ ಸಿಗುತ್ತಿಲ್ಲ ಅಂದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತಂದೆಯಿಂದ ಸಲಹೆಯನ್ನು ಕೇಳಬಹುದು ಬಹಳಷ್ಟು ಕಷ್ಟದ ಪರಿಸ್ಥಿತಿ ಇದ್ದಾಗ ಶುದ್ಧ ಭೋಜನ ಸಿಗದೇ ಇದ್ದಾಗ ನೀವು ತಂದೆಯಿಂದ ಸಲಹೆಯನ್ನು ಕೇಳಿ ಬಾಬಾ ತಿಳಿಸುತ್ತಾರೆ ನೌಕರಿ ಮಾಡುವಂತವರು ಕೆಲವೊಮ್ಮೆ ಹೊರಗಡೆ ಸ್ವಲ್ಪ ಊಟ ಮಾಡಬೇಕಾಗುತ್ತದೆ ನೀವು ಯೋಗ ಬಲದಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೀರಾ ಪತಿತ ಜಗತ್ತನ್ನು ಪಾವನ ಮಾಡುತ್ತೀರಾ ಅಂದ ಮೇಲೆ ಯೋಗದ ಶಕ್ತಿಯಿಂದ ಭೋಜನವನ್ನು ಶುದ್ಧ ಮಾಡಿಕೊಳ್ಳುವುದು ಅದೇನು ದೊಡ್ಡ ಮಾತಲ್ಲ ನೌಕರಿಯನ್ನಂತೂ ಮಾಡಲೇಬೇಕು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನೌಕರಿ ಎಲ್ಲವನ್ನೂ ಬಿಟ್ಟು ಇಲ್ಲಿ ಮಧುಬನದಲ್ಲಿ ಬಂದು ಕುಳಿತುಕೊಳ್ಳಬೇಕು ಎಂದು ತಿಳಿದುಕೊಳ್ಳಬೇಡಿ ಅನೇಕ ಮಕ್ಕಳಿದ್ದಾರೆ ಎಲ್ಲರೂ ಇಲ್ಲಿ ಬಂದು ಇರಲು ಸಾಧ್ಯ ಇಲ್ಲ ಎಲ್ಲರೂ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಂತರ ನಾವು ನಮ್ಮ ರಾಜ್ಯಧಾನಿಗೆ ಹೋಗುತ್ತೇವೆ ಎಂದು ತಿಳಿದುಕೊಳ್ಳಿ ಇದು ಪರರ ರಾವಣನ ರಾಜ್ಯ ಆಗಿದೆ ಇದು ಚೀಚಿ ಜಗತ್ತಾಗಿದೆ ಈ ಜಗತ್ತು ಸಂಪೂರ್ಣ ಪತಿತ ಜಗತ್ತಾಗಿದೆ ನೀವು ಕೂಡ ಈಗ ಸಂಪೂರ್ಣ ಪತಿತರಾಗಿದ್ದೀರಾ ನಾಟಕದ ಪ್ಲಾನ್ನ ಅನುಸಾರ ನೀವು ಪತಿತರಾಗಿದ್ದೀರಾ ತಂದೆ ಹೇಳುತ್ತಾರೆ ಈಗ ನಾನು ನಿಮ್ಮನ್ನು ಜಾಗೃತ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ನೀವು ನನ್ನ ಶ್ರೀಮತದಂತೆ ನಡೆಯಿರಿ ಎಷ್ಟು ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಆಗುತ್ತೀರಾ ನೀವೀಗ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಮಾತನ್ನು ನಾವೀಗ ಮರೆಯಬಾರದು ಮೊದಲು ತಂದೆಯನ್ನು ನಾವು ಮರೆತು ಬಿಟ್ಟಿದ್ದೆವು ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವುದನ್ನು ಕೂಡ ಮರೆತು ಬಿಟ್ಟಿದ್ದೆವು ಈಗ ಪರಮಾತ್ಮ ತಂದೆ ನಮ್ಮನ್ನು ಸುಧಾರಣೆ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಸುಧಾರಣೆ ಆಗಬೇಕು ಖುಷಿಯಲ್ಲಿ ಇರಬೇಕು ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಹೇಗೆ ಆತ್ಮರಾದ ನೀವು ಪರಸ್ಪರ ಮಾತನಾಡಿಕೊಳ್ಳುತ್ತೀರೋ ಅದೇ ರೀತಿ ಪರಮಾತ್ಮ ತಂದೆ ಮಕ್ಕಳ ಜೊತೆ ಮಾತನಾಡುತ್ತಾರೆ ಅವರೂ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಪರಮಾತ್ಮ ಆಗಿದ್ದಾರೆ ಅವರ ಪಾತ್ರ ಕೂಡ ಈ ನಾಟಕದಲ್ಲಿ ಇದೆ ನೀವು ಆತ್ಮರೂ ಕೂಡ ಪಾತ್ರಧಾರಿಗಳಾಗಿದ್ದೀರಾ ನೀವು ಶ್ರೇಷ್ಠ ಪಾತ್ರದಿಂದ ಹಿಡಿದು ಕನಿಷ್ಠ ಪಾತ್ರದವರೆಗೂ ಪಾತ್ರವನ್ನು ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಗಾಯನವನ್ನು ಮಾಡುತ್ತಾರೆ ಈಶ್ವರ ತಂದೆ ಎಲ್ಲವನ್ನೂ ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಎಲ್ಲವನ್ನೂ ಮಾಡುವುದು ನನ್ನ ಪಾತ್ರ ಅಲ್ಲ ಯಾರಿಗಾದರೂ ರೋಗ ಬಂದರೆ ಅವರ ರೋಗವನ್ನು ನಾನು ಸರಿಪಡಿಸಿ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೀನೇನು ಇಲ್ಲ ನನ್ನ ಪಾತ್ರ ಆಗಿದೆ ನಿಮಗೆ ಮಾರ್ಗವನ್ನು ತೋರಿಸುವುದು ನೀವು ಹೇಗೆ ಪವಿತ್ರರಾಗಬಹುದು ಎಂದು ನಾನು ನಿಮಗೆ ಮಾರ್ಗವನ್ನು ತೋರಿಸುತ್ತೇನೆ ನೀವು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಲು ಸಾಧ್ಯ ಪವಿತ್ರರಾದಾಗ ಮಾತ್ರ ನೀವು ಮನೆಗೆ ಹೋಗಲು ಸಾಧ್ಯ ರಾಜಧಾನಿಗೆ ಹೋಗಲು ಸಾಧ್ಯ ಬೇರೆ ಯಾವ ಭರವಸೆಯನ್ನು ನನ್ನಿಂದ ಇಟ್ಟುಕೊಳ್ಳಬೇಡಿ ಎಂದು ತಂದೆ ಹೇಳುತ್ತಾರೆ ಇಂಥವರಿಗೆ ಕಾಯಿಲೆ ಬಂದಿದೆ ನೀವು ಆಶೀರ್ವಾದ ಮಾಡಿ ಎಂದು ನೀವು ನನಗೆ ಹೇಳಬೇಡಿ ಇಲ್ಲ ಆಶೀರ್ವಾದ ಕೃಪೆ ಮುಂತಾದ ಮಾತು ನನ್ನ ಬಳಿ ಇಲ್ಲ ಎಂದು ತಂದೆ ಹೇಳುತ್ತಾರೆ ಅದಕ್ಕೋಸ್ಕರ ನೀವು ಸಾಧು ಸಂತರ ಬಳಿ ಹೋಗಿ ಎಂದು ತಂದೆ ಹೇಳುತ್ತಾರೆ ನೀವು ನನ್ನನ್ನು ಕೂಗಿ ಕರೆದಿರುವುದೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕರೆದಿದ್ದೀರಾ ಅಂದ ಮೇಲೆ ತಂದೆ ಕೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವದ ಸಾಗರದಿಂದ ದೂರ ಮಾಡಿ ಕರೆದುಕೊಂಡು ಹೋಗುತ್ತೇನೆ ಪರಮಾತ್ಮ ತಂದೆ ಈ ವಿಶ್ವದ ಸಾಗರದಿಂದ ನಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ನೀವೇಕೆ ಈ ವಿಶ್ವದ ಸಾಗರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ ಜ್ಞಾನ ಭಕ್ತಿ ನಿಮಗೋಸ್ಕರ ಆಗಿದೆ ಸನ್ಯಾಸಿಗಳು ಹೇಳುತ್ತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಆದರೆ ಅದರ ಅರ್ಥವನ್ನು ಅವರು ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಭಕ್ತಿಯ ನಂತರ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ ಈ ಬೇಹದ್ದಿನ ವೈರಾಗ್ಯವನ್ನು ಕಲಿಸುವವರೂ ಬೇಕುತ್ತಾನೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದು ಸ್ಮಶಾನ ಆಗಿದೆ ಇದರ ನಂತರ ಇದೇ ಸ್ಮಶಾನ ಸುಂದರ ಸತ್ಯುಗ ಆಗುತ್ತದೆ ಸ್ವರ್ಗ ಆಗುತ್ತದೆ ಸತ್ಯುಗದಲ್ಲಿ ನಿಮ್ಮ ಪ್ರತಿಯೊಂದು ಕರ್ಮ ಅಕರ್ಮ ಆಗುತ್ತದೆ ಈಗ ಪರಮಾತ್ಮ ತಂದೆ ಇಂತಹ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ತಂದೆ ಕಲಿಸುವ ಶ್ರೇಷ್ಠ ಕರ್ಮದ ಮೂಲಕ ನಾವು ವಿಕರ್ಮದಿಂದ ಮುಕ್ತ ಆಗುತ್ತೇವೆ ನಾವೀಗ ಯಾವುದೇ ವಿಕರ್ಮವನ್ನು ಮಾಡಬಾರದು ಅಂತಹ ಶ್ರೇಷ್ಠ ಕರ್ಮವನ್ನು ತಂದೆ ಕಲಿಸುತ್ತಿದ್ದಾರೆ ನೀವೀಗ ಯಾರಿಗೂ ದುಃಖವನ್ನು ಕೊಡಬೇಡಿ ಪತಿತರ ಕೈಯಿಂದ ಆಹಾರವನ್ನು ಊಟ ಮಾಡಬೇಡಿ ವಿಕಾರಕ್ಕೆ ವಶ ಆಗಬೇಡಿ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತಿರುತ್ತದೆ ನೀವೀಗ ನೋಡುತ್ತೀರಾ ಮಾಯೆ ಹೇಗೆ ವಿಘ್ನವನ್ನು ಹಾಕುತ್ತಿರುತ್ತದೆ ಎಂದು ಇದೆಲ್ಲ ಗುಪ್ತ ಮಾತಾಗಿದೆ ಹೇಳಲಾಗುತ್ತದೆ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ನಡೆಯಿತು ಎಂದು ನಂತರ ಹೇಳುತ್ತಾರೆ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆಯಿತು ಎಂದು ಈಗ ಒಂದೇ ಯುದ್ಧದ ಮಾತು ಇಲ್ಲಿ ನಡೆಯುತ್ತದೆ ಇಲ್ಲಿ ಯುದ್ಧ ಅಂತೂ ಒಂದೇ ಬಾರಿ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವೀಗ ರಾಜ್ಯೋಗವನ್ನು ಕಲಿಯುತ್ತಿದ್ದೀರಾ ಇದು ಮೃತ್ಯು ಲೋಕ ಆಗಿದೆ ಮನುಷ್ಯರು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾ ಬಂದಿದ್ದಾರೆ ಆದರೆ ಅದರಿಂದ ಏನೂ ಲಾಭ ಇಲ್ಲ ನೀವೀಗ ಎಲ್ಲರಿಗೂ ಸತ್ಯ ಗೀತಾ ಜ್ಞಾನವನ್ನು ತಿಳಿಸುತ್ತೀರಾ ಸತ್ಯ ರಾಮಾಯಣದ ಕಥೆಯನ್ನು ನೀವೀಗ ಎಲ್ಲರಿಗೂ ಹೇಳುತ್ತೀರಾ ಇಲ್ಲಿ ಒಬ್ಬ ರಾಮ ಸೀತೆಯ ಮಾತಂತೂ ಇಲ್ಲ ಈ ಸಮಯದಲ್ಲಿ ಇಡೀ ಜಗತ್ತೇ ಲಂಕೆ ಆಗಿದೆ ನಾಲ್ಕೂ ಕಡೆ ನೀರಿದೆ ಇದು ಬೇಹದ್ದಿನ ಲಂಕೆ ಆಗಿದೆ ಈ ಬೇಹದ್ದಿನ ಲಂಕೆಯಲ್ಲಿ ರಾವಣನ ರಾಜ್ಯ ಇದೆ ಪರಮಾತ್ಮ ತಂದೆ ಒಬ್ಬರು ಮಾತ್ರ ವರ ಆಗಿದ್ದಾರೆ ಉಳಿದವರೆಲ್ಲ ವಧು ಆಗಿದ್ದೀರಾ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಈ ರಾವಣನ ರಾಜ್ಯದಿಂದ ಮುಕ್ತ ಮಾಡುತ್ತಿದ್ದಾರೆ ಇದು ಶೋಕ ವಾಟಿಕೆ ಆಗಿದೆ ಸತ್ಯುಗಕ್ಕೆ ಅಶೋಕ ವಾಟಿಕೆ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಶೋಕ ಇರುವುದಿಲ್ಲ ದುಃಖ ಇರುವುದಿಲ್ಲ ಈ ಸಮಯದಲ್ಲಂತೂ ಶೋಕವೇ ಶೋಕ ಇದೆ ದುಃಖವೇ ದುಃಖ ಇದೆ ಅಶೋಕ ಅನ್ನುವವರು ಒಬ್ಬರೂ ಇಲ್ಲ ಅಂದರೆ ದುಃಖದಿಂದ ಮುಕ್ತಾಗಿ ಸುಖಿಯಾಗಿರುವವರು ಇಲ್ಲಿ ಒಬ್ಬರೂ ಇಲ್ಲ ಅಶೋಕ ಹೋಟೆಲ್ ಎಂದು ಹೆಸರನ್ನು ಇಡುತ್ತಾರೆ ತಂದೆ ಹೇಳುತ್ತಾರೆ ಈಗ ಇಡೀ ಜಗತ್ತೇ ಈ ಸಮಯದಲ್ಲಿ ಬೇಹದ್ದಿನ ಹೋಟೆಲ್ ಆಗಿದೆ ಎಂದು ತಿಳಿದುಕೊಳ್ಳಿ ಇದು ದುಃಖದ ಹೋಟೆಲ್ ಆಗಿದೆ ಮನುಷ್ಯರ ಆಹಾರ ಪಾನೀಯ ಪ್ರಾಣಿಗಳ ಸಮಾನ ಆಗಿದೆ ನೀವೀಗ ನೋಡಿ ಪರಮಾತ್ಮ ತಂದೆ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಸತ್ಯ ಸತ್ಯವಾದ ಅಶೋಕ ಹೋಟೆಲ್ ಸತ್ಯುಗದಲ್ಲಿ ಇರುತ್ತದೆ ಪರಮಾತ್ಮ ತಂದೆ ಸತ್ಯ ಅಶೋಕ ಹೋಟೆಲ್ ಇರುವಂತಹ ಸತ್ಯುಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಹದ್ದಿನ ಮತ್ತು ಬೇಹದ್ದಿನ ವ್ಯತ್ಯಾಸವನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ ಈಗ ನಮ್ಮ ಉದ್ಯೋಗ ಆಗಿದೆ ಎಲ್ಲರಿಗೂ ಮಾರ್ಗವನ್ನು ತೋರಿಸುವುದು ಅಂದರಿಗೆ ಊರುಗೋಲಾಗುವುದು ಚಿತ್ರಗಳು ಕೂಡ ನಿಮ್ಮ ಬಳಿ ಇದೆ ಹೇಗೆ ಶಾಲೆಯಲ್ಲಿ ಚಿತ್ರದ ಬಗ್ಗೆ ತಿಳಿಸುತ್ತಾರೆ ಅದೇ ರೀತಿ ನೀವು ಚಿತ್ರದ ಬಗ್ಗೆ ತಿಳಿಸಬೇಕು ಶಾಲೆಯಲ್ಲಿ ಚಿತ್ರವನ್ನು ತೋರಿಸಿ ಹೇಳುತ್ತಾರೆ ಇದು ಇಂತಹ ದೇಶ ಎಂದು ಈಗ ನೀವು ನೀವು ಆತ್ಮ ಆಗಿದ್ದೀರಾ ನೀವು ಶರೀರ ಅಲ್ಲ ಎಂದು ಅನ್ಯರಿಗೆ ತಿಳಿಸುತ್ತೀರಾ ಆತ್ಮರಾದ ನಾವು ಸೋದರ ಸೋದರರಾಗಿದ್ದೇವೆ ಎಷ್ಟು ಸಹಜ ಮಾತನ್ನು ನೀವೀಗ ಅನ್ಯರಿಗೆ ಹೇಳುತ್ತೀರಾ ನೀವು ಹೇಳುತ್ತೀರಾ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಪರಮಾತ್ಮ ತಂದೆ ಹೇಳುತ್ತಾರೆ ಎಲ್ಲಾ ಆತ್ಮರು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ ತಾನೆ ಅಂದ ಮೇಲೆ ನಾವು ಎಂದೂ ಪರಸ್ಪರ ಜಗಳ ಮಾಡಬಾರದು ಹೊಡೆದಾಡಬಾರದು ಯಾವಾಗ ನೀವು ಶರ್ರಧಾರಿಗಳಾಗುತ್ತೀರೋ ಆಗ ಪುನಃ ಸೋದರ ಸೋದರಿಯರಾಗುತ್ತೀರಾ ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ನಾವು ಶಿವ ತಂದೆಗೆ ಮಕ್ಕಳಾಗಿದ್ದಾಗ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿರುತ್ತೇವೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದಾಗ ಸಹೋದರ ಸಹೋದರಿಯರಾಗಿರುತ್ತೇವೆ ಈಗ ನಾವು ಅಜ್ಜನಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ಅಜ್ಜ ಆಗಿರುವ ಶಿವತಂದೆಯನ್ನು ನಾವೀಗ ನೆನಪು ಮಾಡುತ್ತೇವೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಮಕ್ಕಳಾದ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ ಮೊದಲು ಬ್ರಹ್ಮ ತಂದೆಯನ್ನು ಶಿವತಂದೆ ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ ನಂತರ ಬ್ರಹ್ಮನ ಮೂಲಕ ಮಕ್ಕಳಾದ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ ಈ ಎಲ್ಲಾ ಮಾತನ್ನು ನೀವೀಗ ತಿಳಿದುಕೊಂಡಿದ್ದೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಹೊಸ ದೈವಿ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಆಗುತ್ತಾ ಇದೆ ನೀವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಶಿವತಂದೆಯ ಮತದಂತೆ ನಡೆಯುತ್ತೀರಾ ಬ್ರಹ್ಮನ ಮತದಂತೆ ಕೂಡ ನೀವೀಗ ನಡೆಯುತ್ತೀರಾ ಬ್ರಹ್ಮ ತಂದೆ ಸ್ವಯಂ ಶಿವತಂದೆಯ ಮತದಂತೆ ನಡೆಯುತ್ತಾರೆ ತಂದೆ ಹೇಳುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಆಗ ಸರ್ವ ಸಂಬಂಧಗಳಿಂದ ನೀವು ದೂರ ಆಗುತ್ತೀರಾ ಶಿವತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಸರ್ವ ಸಂಬಂಧಗಳು ಹಗುರ ಆಗುತ್ತಾ ಹೋಗುತ್ತದೆ ಎಂಟು ಗಂಟೆ ತಂದೆಯ ನೆನಪಿನಲ್ಲಿ ಇರಬೇಕು ಇನ್ನು ಹದಿನಾರು ಗಂಟೆ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಉದ್ಯೋಗ ವ್ಯವಹಾರವನ್ನು ಮಾಡಿ ಏನು ಬೇಕೋ ಅದನ್ನು ಮಾಡಿ ನಾವು ಪರಮಾತ್ಮ ತಂದೆಗೆ ಮಗು ಆಗಿದ್ದೇವೆ ಅನ್ನುವುದನ್ನು ನೀವು ಮರೆಯಬಾರದು ಈಗ ನೀವು ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ಇದು ಹಾಸ್ಟೆಲ್ ಆಗಿದೆ ಎಂದು ತಿಳಿದುಕೊಂಡು ಇಲ್ಲೇ ಇರುತ್ತೇವೆ ಎಂದು ಹೇಳಿದರೆ ನಡೆಯುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಮಕ್ಕಳ ಜೊತೆಗೆ ಇರಬೇಕು ಮಕ್ಕಳ ಮೊಮ್ಮಕ್ಕಳ ಜೊತೆಗೆ ಇದ್ದು ಅವರ ಸಂಪಾಲನೆಯನ್ನು ಮಾಡಬೇಕು ನೀವು ತಂದೆಯ ಬಳಿ ಬರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ ಮಥುರ ಬೃಂದಾವನಕ್ಕೆ ಹೋಗುತ್ತಾರೆ ಮಧುಬನದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಸಣ್ಣ ಮಾಡೆಲ್ನ ರೂಪದಲ್ಲೂ ಕೂಡ ಅಲ್ಲಿ ಬೃಂದಾವನದ ಚಿತ್ರವನ್ನು ಮಾಡಿಟ್ಟಿದ್ದಾರೆ ಈಗ ಇದು ಬೇಹದ್ದಿನ ಮಾತಾಗಿದೆ ಈ ಮಾತನ್ನು ನೀವೀಗ ತಿಳಿದುಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಇಲ್ಲಿ ವಿಕಾರದ ಮಾತು ಇರಲು ಸಾಧ್ಯ ಇಲ್ಲ ಸನ್ಯಾಸಿಗಳಿಗೆ ಕೆಲವರು ಶಿಷ್ಯರಾಗುತ್ತಾರೆ ಒಂದು ವೇಳೆ ಅವರೂ ಕೂಡ ಸನ್ಯಾಸಿಗಳಂತೆ ಕಾವಿ ಬಟ್ಟೆಯನ್ನು ಹಾಕಿಕೊಂಡರೆ ಅವರ ಹೆಸರು ಹಾಳಾಗುತ್ತದೆ ಅದೇ ರೀತಿ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಎಷ್ಟೊಂದು ಜನ ಆದಿಯ ಸಮಯದಲ್ಲಿ ಬಟ್ಟಿಯಲ್ಲಿ ಬಂದು ಕುಳಿತುಕೊಂಡರು ಬಟ್ಟಿ ಅಂದರೆ ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದು ಬಿಟ್ಟಿದ್ದಾರೆ ಪುನಃ ಈ ರೀತಿ ಆಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರದ ಜ್ಞಾನ ತಿರುಗುತ್ತಿರಬೇಕು ಸಂಪೂರ್ಣ ಸೃಷ್ಟಿ ಚಕ್ರವನ್ನು ನೀವು ಬುದ್ಧಿಯಿಂದ ತಿರುಗಿಸುತ್ತಿರಬೇಕು ಪರಮಾತ್ಮ ತಂದೆ ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಂದೆ ಬಲ್ಲವರಾಗಿದ್ದಾರೆ ಶಿವ ತಂದೆಗೆ ಶರೀರ ಅಂತೂ ಇಲ್ಲ ನಿಮಗೆ ಸ್ಥೂಲ ಶರೀರ ಇದೆ ಪರಮಾತ್ಮ ತಂದೆ ಪರಮ ಆತ್ಮ ಆಗಿದ್ದಾರೆ ಆತ್ಮ ಕೂಡ ಈಗ ಸ್ವದರ್ಶನ ಚಕ್ರಧಾರಿ ಆಗಿದೆ ಈಗ ಆತ್ಮರಾದ ನಿಮಗೆ ಅಲಂಕಾರವನ್ನು ಏಕೆ ತೋರಿಸುವುದಿಲ್ಲ ಇದು ತಿಳಿದುಕೊಳ್ಳುವ ಮಾತಾಗಿದೆ ಇದು ಎಷ್ಟೊಂದು ಸೂಕ್ಷ್ಮ ಮಾತಾಗಿದೆ ತಂದೆ ಹೇಳುತ್ತಾರೆ ವಾಸ್ತವದಲ್ಲಿ ನಾನೂ ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದೇನೆ ಈಗ ನಿಮಗೆ ಗೊತ್ತಿದೆ ಆತ್ಮದಲ್ಲಿ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಇದೆ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ನಾವು ಕೂಡ ಪರಮಧಾಮದ ನಿವಾಸಿ ಆಗಿದ್ದೆವು ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ಮಕ್ಕಳೇ ನಾನೂ ಕೂಡ ನಿಮ್ಮಂತೆ ಸ್ವದರ್ಶನ ಚಕ್ರಧಾರಿ ಆಗಿದ್ದೇನೆ ನಾನು ಪತಿತ ಪಾವನ ತಂದೆ ನಿಮ್ಮ ಬಳಿ ಬಂದಿದ್ದೇನೆ ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು ನಮ್ಮನ್ನು ಮುಕ್ತ ಮಾಡು ಎಂದು ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಅಜನ್ಮ ಆಗಿದ್ದಾರೆ ಅವರು ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಶಿವ ತಂದೆಯ ಜನ್ಮ ದಿವ್ಯ ಜನ್ಮ ಆಗಿದೆ ಶಿವ ಜಯಂತಿಯನ್ನು ನೀವು ಆಚರಣೆ ಮಾಡುತ್ತೀರಾ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೀರಾ ಶಿವ ತಂದೆ ಹೇಳುತ್ತಾರೆ ನಾನು ಬರುವುದೇ ರಾತ್ರಿ ಪೂರ್ಣ ಆಗುವ ಸಮಯದಲ್ಲಿ ದಿನವನ್ನು ನಾನು ನಿರ್ಮಾಣ ಮಾಡಲು ಬರುತ್ತೇನೆ ದಿನ ಅಂದರೆ ಇಪ್ಪತ್ತೊಂದು ಜನ್ಮ ರಾತ್ರಿ ಅಂದರೆ ಅರವತ್ಮೂರು ಜನ್ಮ ಆತ್ಮವೇ ಭಿನ್ನ ಭಿನ್ನ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಈಗ ಹಗಲಿದ್ದಿದ್ದು ರಾತ್ರಿ ಆಗಿದೆ ಪುನಃ ಹಗಲು ಆಗಲೇಬೇಕು ಸ್ವದರ್ಶನ ಚಕ್ರಧಾರಿಯನ್ನಾಗಿ ನಿಮ್ಮನ್ನು ನಾನು ಮಾಡಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ನನ್ನ ಪಾತ್ರ ಕೂಡ ಇದೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ ನೀವೀಗ ಪುನಃ ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ ಎಂಬತ್ನಾಲ್ಕು ಜನ್ಮವನ್ನು ನೀವು ಹೇಗೆ ಪಡೆದುಕೊಳ್ಳುತ್ತೀರಾ ಅನ್ನುವುದನ್ನು ತಂದೆ ನಿಮಗೆ ತಿಳಿಸಿದ್ದಾರೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಮೊದಲು ನಿಮಗೆ ಈ ಜ್ಞಾನ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ನೀವು ಮೊದಲು ಅಜ್ಞಾನಿಗಳಾಗಿದ್ದೀರಿ ಮೊದಲು ನಿಮ್ಮಲ್ಲಿ ಈ ಜ್ಞಾನ ಇತ್ತೇನು ಸ್ವಲ್ಪ ಕೂಡ ಇರಲಿಲ್ಲ ಪರಮಾತ್ಮ ತಂದೆ ಮುಖ್ಯ ಮಾತನ್ನು ತಿಳಿಸುತ್ತಿದ್ದಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಯಾಗಿ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಅವರು ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಮಕ್ಕಳಾದ ನಿಮಗೆ ಆಸ್ತಿಯನ್ನು ನೀಡಲು ತಂದೆ ಬಂದಿದ್ದಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಸ್ಪರ ಜಗಳವನ್ನು ಆಡಬೇಡಿ ಉಪ್ಪು ನೀರಿನ ಸಮಾನ ಆಗಬೇಡಿ ಸದಾ ಖುಷಿಯಲ್ಲಿರಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಿ ಪರಮಾತ್ಮ ತಂದೆಯನ್ನು ಎಲ್ಲರೂ ಮರೆತಿದ್ದಾರೆ ಈಗ ಪರಮಾತ್ಮ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಿರಾಕಾರ ಭಗವಾನ್ ಆಗಿದೆ ನಿರಾಕಾರ ಆತ್ಮರಿಗೋಸ್ಕರ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ನೀವು ಕೂಡ ನಿಜವಾಗಿಯೂ ನಿರಾಕಾರ ಆತ್ಮರೇ ಆಗಿದ್ದೀರಾ ನಂತರ ಸಾಕಾರ ಶರೀರಧಾರಿ ಆಗುತ್ತೀರಾ ಸಾಕಾರ ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಆತ್ಮ ಶರೀರದಿಂದ ಹೊರಗಡೆ ಹೋದಾಗ ಈ ಶರೀರ ಅಲುಗಾಡಲು ಸಾಧ್ಯ ಇಲ್ಲ ಆತ್ಮ ತಕ್ಷಣ ಹೋಗಿ ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡಿ ತನ್ನ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈ ಮಾತನ್ನು ಈಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆಂತರ್ಯದಲ್ಲಿ ಈ ಮಾತನ್ನು ನೆನಪು ಮಾಡುತ್ತಿರಬೇಕು ಆಂತರ್ಯದಲ್ಲಿ ಜ್ಞಾನದ ಮಾತನ್ನು ನೆನಪು ಮಾಡಬೇಕು ಮಂಥನ ಮಾಡಬೇಕು ಈಗ ಆತ್ಮರಾದ ನಮಗೆ ತಂದೆಯಿಂದ ಆಸ್ತಿ ಸಿಗುತ್ತಿದೆ ನಾವೀಗ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಸತ್ಯುಗದ ಆಸ್ತಿ ನಮಗೆ ಸಿಗುತ್ತದೆ ಅವಶ್ಯವಾಗಿ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ಆಸ್ತಿಯನ್ನು ಕೊಟ್ಟಿರಬೇಕು ತಾನೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಭಾರತದ ನಿವಾಸಿಗಳಿಗೆ ಆಸ್ತಿಯನ್ನು ನೀಡುತ್ತಾರೆ ಭಾರತಕ್ಕೆ ಆಸ್ತಿಯನ್ನು ನೀಡುತ್ತಾರೆ ಯಾವಾಗ ಆಸ್ತಿಯನ್ನು ನೀಡಿದ್ದರೂ ಏನಾಯಿತು ಎಂದು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ತಂದೆ ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ ಈಗ ಮಕ್ಕಳಾದ ನಿಮ್ಮನ್ನು ತಂದೆ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ ಈಗ ನೀವು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿ ಮುಗಿಸಿದ್ದೀರ ಈಗ ನಾನು ಪುನಃ ಬಂದಿದ್ದೇನೆ ಇದು ಎಷ್ಟು ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ತಂದೆ ಎಷ್ಟು ಸಹಜವಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಿ ಮತ್ತು ಮಧುರರಾಗಿ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ಇದೆ ಪರಮಾತ್ಮ ತಂದೆ ವಕೀಲರಿಗೆ ವಕೀಲ ಆಗಿದ್ದಾರೆ ಎಲ್ಲಾ ಜಗಳದಿಂದ ತಂದೆ ಮುಕ್ತ ಮಾಡುತ್ತಾರೆ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ನಮಗೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬರುವುದೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ತಂದೆ ಹೇಳುತ್ತಾರೆ ನೀವು ನಿಮ್ಮ ಮಕ್ಕಳ ಮುಖವನ್ನು ನೋಡಿದಾಗ ಮೊಮ್ಮಕ್ಕಳ ಮುಖವನ್ನು ನೋಡಿದಾಗ ನಿಮ್ಮ ಬುದ್ಧಿ ಅವರ ಕಡೆ ಹೋಗಬಾರದು ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನೋಡುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ತಂದೆಯ ಕಡೆ ಜೋಡಣೆ ಆಗಿರಬೇಕು ರಾಜಧಾನಿಯ ಕಡೆ ಜೋಡಣೆ ಆಗಿರಬೇಕು ಶಿಕ್ಷಣ ಅಂತೂ ಬಹಳ ಸಹಜ ಇದೆ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅನ್ನುವುದನ್ನು ನೀವೀಗ ಮರೆತು ಬಿಡುತ್ತೀರಾ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಜ್ಞಾನವನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಮಾತ್ರ ನೀಡುತ್ತಾರೆ ಏಕೆಂದರೆ ಸಂಗಮ ನೀವು ಪತಿತರಿಂದ ಪಾವನ ಆಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಿಗೆ ನೀವೀಗ ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೀರಾ ನಿಮ್ಮ ಕುಲ ದೇವತೆಗಳ ಕುಲಕ್ಕಿಂತ ಶ್ರೇಷ್ಠ ಆಗಿದೆ ನೀವು ಭಾರತದ ಸೇವೆಯನ್ನು ಬಹಳಷ್ಟು ಮಾಡುತ್ತೀರಾ ಈಗ ನೀವು ಪುನಃ ಪೂಜ್ಯರಾಗುತ್ತಿದ್ದೀರಾ ಪೂಜಾರಿಗಳಿಂದ ಪೂಜ್ಯರು ಕವಡೆಯಿಂದ ವಜ್ರ ಸಮಾನ ನೀವೀಗ ಆಗುತ್ತಿದ್ದೀರಾ ಇಂತಹ ಆತ್ಮಿಕ ಮಕ್ಕಳಿಗೆ ಮಾತ್ಪಿತಾ ಆಗಿರುವ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತದಂತೆ ಈಗ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು ಸೆಕೆಂಡ್ ಪಾಯಿಂಟ್ ಸದಾ ಹರ್ಷಿತರಾಗಿರುವುದಕ್ಕೋಸ್ಕರ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಎಂದು ಉಪ್ಪು ನೀರಿನ ಸಮಾನ ಆಗಬಾರದು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಬಹಳಷ್ಟು ಮಧುರರು ಆಗಬೇಕು ವರದಾನ ಸದಾ ಸುಖದ ಸಾಗರದಲ್ಲಿ ಲವಲೀನ ಆಗಿರುವಂತಹ ಅಂತರ್ಮುಖಿಗಳಾಗಿ ಅಂತರ್ಮುಖಿ ಸದಾ ಸುಖಿ ಯಾರೆಲ್ಲ ಮಕ್ಕಳು ಸದಾ ಅಂತರ್ಮುಖಿ ಭವ ಅನ್ನುವ ವರದಾನವನ್ನು ಪಡೆದುಕೊಂಡಿರುತ್ತಾರೆ ಅವರು ತಂದೆಯ ಸಮಾನ ಸದಾ ಸುಖದ ಸಾಗರದಲ್ಲಿ ಲವಲೀನ ಆಗಿರುತ್ತಾರೆ ಸುಖದಾತನ ಮಕ್ಕಳು ಸ್ವಯಂ ಸುಖದಾತ ಆಗಿಬಿಡುತ್ತಾರೆ ಸರ್ವ ಆತ್ಮರಿಗೂ ಸುಖದ ಖಜಾನೆಯನ್ನು ಹಂಚುತ್ತಿರುತ್ತಾರೆ ಅಂದ ಮೇಲೆ ಈಗ ಈ ರೀತಿ ಅಂತರ್ಮುಖಿಗಳಾಗಿ ಸಂಪನ್ನ ಮೂರ್ತಿಗಳಾಗಿ ನಿಮ್ಮ ಬಳಿ ಯಾರು ಯಾವ ಭಾವನೆಯಿಂದ ಬರುತ್ತಾರೋ ಅವರ ಆ ಭಾವನೆಯನ್ನು ಪೂರ್ಣಗೊಳಿಸಿ ಅವರನ್ನು ಸಂಪನ್ನ ಮಾಡಿ ಅವರು ಆ ಭಾವನೆಯಿಂದ ಸಂಪನ್ನ ಆಗಿ ಹೋಗಬೇಕು ಹೇಗೆ ಪರಮಾತ್ಮ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇಲ್ಲ ಅದೇ ರೀತಿ ನೀವು ಕೂಡ ತಂದೆಯ ಸಮಾನ ಭರ್ಪೂರಾಗಿ ಶ್ಲೋಗನ್ ಆತ್ಮಿಕ ನಶೆಯಲ್ಲಿ ಇರಿ ಆಗ ಎಂದೂ ಕೂಡ ಅಭಿಮಾನದ ಅನುಭವ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ